ಶತಕೇತನ ಹೌದು. ಒಂದ್ ರೀತಿ ಇವತ್ತು ಮಾಡಿದ ಅಟ್ಟಹಾಸ ನೋಡಿದ್ರೆ ಧೂಮಕೇತ ಮಾಡಿದಾಗ ಉಂಟು. ಕೆಲ ಧೂಮಕೇತಗಳನ್ನು ಕಂಡ ಗರಿಷ್ಠ ಉಂಟು ನೆನಪಿಟ್ಕೋ. ಆಗ ಗೊತ್ತಾಯ್ತು, ಹಾಗಾದ್ರೆ ಧೂಮಕೇತು ಅರಿಷ್ಟ ಅಂತ ಆಯ್ತಲ್ವ. ಧೂಮಕೇತು ಅರಿಷ್ಟ, ಹಾಗಾದ್ರೆ ಕಂಡವ್ರಿಗೆ ತಪ್ಪಿದ್ದಲ್ಲ ಅರಿಷ್ಟ. ಎಂಬಲ್ಲಿಗೆ ನಿನ್ನದು ನನಗೆ ತಡ್ತದೆ ಅಂತಲ್ವ. ನಿಜವಾಗಿ ಹೌದು, ನಾವು ಅದಕ್ಕೆಲ್ಲ ತಲೆಬೇಸೆ ಮಾಡ್ಕೊಳ್ಳೋದಿಲ್ಲ. ಅದರಲ್ಲಿ ದೂರದಿಂದ ಕಂಡದ್ದಲ್ಲ, ಸರಿಯಾದ ನಿಂತು ಕಂಡದ್ದು. ನಮ್ಮಲ್ಲಿ ಕುಂಬಳಕಾಯಿ ಬೇಕಾದಷ್ಟು ಉಂಟು, ಬರಗಾಲದಲ್ಲಿ ದಿನಾಲು ಬರ್ತದೆ. ಯಾವ ಕುಂಬಳಕಾಯಿ ಕುಂಕುಮ ಹಾಕಿ ಕತ್ತರಿಸಿದ್ರೆ ಅದು ಸತಾಗುವುದೇ ಮಾಡುವ ಏನು ಅಂತ ಹೇಳಿದ್ರೆ ಲೋಹಿತ ನೇತ್ರ ಎನ್ನುವ ಹಾಗೆ ನಿನ್ನ ಹೆಸರು ಸೂಚಿಸ್ತದೆ, ರಕ್ತದ ಕಣ್ಣು ಎನ್ನುವ ಹಾಗೆ. ಅಷ್ಟು ಕೆಂಡ ಬಂಡಲವಾಗಿ ಬಂದವ ನೀನಿದ್ಯ, ಯಾರನ್ನೇ ಬರಿಸು ಅಂತವರನ್ನು ಮೆಟ್ಟಿ ಮುನ್ನುತ್ತಿ ಬಂದವ ನಾನಿದ್ದೇನೆ. ಹೇಳಿದ್ದೇನೆ ಸಿದಕೇತ ಎನ್ನುವ ಹಾಗೆ ಮೂಲ ವಿಚಾರದ ಹೇಳಿದವ ನಾನು ಅಲ್ಲವೇ ಅಲ್ಲ, ಸಾಮಾನ್ಯನವನಲ್ಲವೇ ಅಲ್ಲ, ಅತುಳ ಪರಾಕ್ರಮಿ ನಾನಿದ್ದೇನೆ. ವಿಕ್ರಮದ ಬಗ್ಗೆ ಶಂಕೆ ಇಲ್ಲ, ಕಣ್ಣಾರೆ ಕಂಡಿದ್ದೆ. ಹೌದಲ್ಲ, ಹಾಗಂತ ಹೇಳುವರು ಕೇಳುವರು ಇದ್ದಾರೆ. ಯಾರು? ಇಲ್ಲಿನ ಸಚಿವನಾಗಿರುವಂತ ಮಣಿಬಿಂಬ, ಅವನ ಮಗ ನಾನು. ನೀನು ಮುಖ್ಯಮಂತ್ರಿ ಕುಮಾರ? ಹೇಗೆ ನಮ್ಮ ಕೆಲಸ? ಮುಖ್ಯಮಂತ್ರಿ ಕುಮಾರನ ಕೆಲಸ ಆದಿತ್ತು. ಇವತ್ತಿನವರೆಗೆ ಒಂದು ಕಳಂಕ ಇರುವುದು ಮುಖ್ಯಮಂತ್ರಿ ಮಕ್ಕಳಿಗೆ. ಬರೇ ಇರ್ತಾರೆ ಬಿಟ್ರೆ, ನಿದ್ದೆ ಮಾಡ್ತಾರೆ ಬಿಟ್ರೆ, ಸ್ವಲ್ಪ ಕೆಲಸ ಮಾಡುದಿಲ್ಲ ಅಂತ. ಹೌದು, ಅಂತ ಅಪಕೀರ್ತಿ ಯಾವ ಕಣ್ಣು ನೆನಪಾಲಿಗೆ ಬರಬಾರ್ದು ಅಂತ ನೀನ್ ಎಷ್ಟು ಮಾಡಿದ್ಯೋ. ಪೂರ್ತಿ ಆಗ್ಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಸ್ವಲ್ಪ ಆದ್ರೂ ಮಾಡಿದ್ಯಾ. ನನಗೊಂದು ಅಭ್ಯಾಸ. ಯಾವ್ದು? ಯಾರು ಏನೇ ಮಾಡಿದ್ರು ಅದು ಆಗ್ಲಿಲ್ಲ ಅಂತ ಹೇಳುವ ಸ್ವಭಾವ ನನ್ನದಲ್ಲ. ದೊಡ್ಡ ಗುಣ ಯಾಕೆ ಹೇಳು? ಯಾಕೆ? ನನ್ನ ಸಾಮರ್ಥ್ಯ ಎಷ್ಟು ಅಷ್ಟನ್ನು ನಾನು ಮಾಡಬಲ್ಲೆ, ನಿನಗೆ ಸಾಮರ್ಥ್ಯ ಎಷ್ಟು ಉಂಟು ಅಷ್ಟನ್ನು ನೀನು ಮಾಡಬಲ್ಲೆ ಅಲ್ವಾ? ಅದು ಅವರವರ ಸಾಮರ್ಥ್ಯಕ್ಕೆ ಒಳಪಟ್ಟದ್ದು. ಆದ್ರೆ ಅವರಲ್ಲಿ ಅಂತದೊಂದು ಪ್ರತಿಭೆ ಉಂಟು ಅಂತ ಆದ್ರೆ ಪುರಸ್ಕಾರ ಮಾಡುವಂತ ಮನಸ್ಸು ನಮಗುಂಟು. ಹೌದು, ಜೊತೆಯಲ್ಲಿ ಕಷ್ಟಗಳು ಬಂದದ್ದು ಹೌದು ಅಂತ ಆದ್ರೆ ನಮ್ಮಲ್ಲಿರಬಹುದಾಗಿರುವ ಪ್ರತಿಭೆ ಎನ್ನುವುದು ಹೊರ ಪ್ರಪಂಚಕ್ಕೆ ತೋರ್ಪಡಿಸೋದಕ್ಕಾಗುತ್ತದೆ ಅಲ್ವಾ? ದಾರಿ ಬದಲಿ ಇರಬಹುದಾಗಿರುವಂತ ಕಲ್ಲಿಗೆ ಸರಿಯಾದ ಪೆಟ್ಟು ಬಿದ್ದರೆ ಮಾತ್ರ ಅದು ಶಿಲ್ಪಿ ಆಗಿಸಬಹುದು ಅಲ್ವಾ? ಶಿಲ್ಪಿಯಾದವ ಶಿಲೆಯನ್ನ ಕೆತ್ತನೆ ಮಾಡಿದ್ರೆ ಮೂರ್ತಿ ಆಗ್ತದೆ. ನಿಜವಾಗಿ ಹೌದು, ದೇವಸ್ಥಾನದಲ್ಲಿ ಅದಕ್ಕೊಂದು ಪ್ರತಿಷ್ಠೆಯನ್ನು ಮಾಡುವ ತನ್ಮೂಲಕವಾಗಿ ಇರಬಹುದಾಗಿರುವಂತ ಪ್ರಜಾ ವರ್ಗದವರು ಎಲ್ಲವರು ಕೂಡ ಆ ಶಿಲ್ಪಕ್ಕೆ ಶಿಲ್ಪಿಗೆ ಶಿಲ್ಪಕ್ಕೆ ಮಾನ್ಯತೆ ಕೊಟ್ಟು ಕೈ ಮುಗಿಯುತ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಲ್ವಾ? ಅಂತೆಯೇ ನನಗೆ ಬಂದಿರಬಹುದಾಗಿರುವುದು ಈ ಅವಕಾಶ ಸದುಪಯೋಗ ಮಾಡಿಕೊಳ್ಳುವುದು ಬರೇ ಒಂದು ಕನಸಲ್ಲ, ಬದಲಾಗಿ ಉಪ್ಪದ ಋಣವನ್ನು ತೀರಿಸುವ ಸುಖವಾಗಿ ಇಲ್ಲಿವರೆಗೆ ಬಂದವ ನಾನಿದ್ದೇನೆ. ನೀನು ಅರಸುತ್ತ ಇರಬಹುದು. ನೀನು ಮಾಡಿದ ಕೆಲಸ ನೋಡಿದ್ರೆ ಶಿವನ ಸಾನ್ನಿಧ್ಯಕ್ಕೆ ಹೋದವರು ಶಿವಮೂರ್ತಿಗೆ ಎಷ್ಟು ಗೌರವವನ್ನು ಕೊಡ್ತಾರೋ ಅಷ್ಟೇ ನಿನ್ನ ಮೇಲೆ ಗೌರವವನ್ನು ಇಡಬಹುದು ಅನಿಸ್ತ. ಹೌದಲ್ಲ, ನಾವು ಇಲ್ಲಿವರೆಗೆ ಆರಾಧಿಸಿಕೊಂಡು ಬಂದಿರುವವ ಯಾರು? ಪ್ರಭು ವಿಶ್ವನಾಥನನ್ನ. ಅವನ ಅನುಗ್ರಹ ಇರುವಲ್ಲಿವರೆಗೆ ನಮ್ಗೆ ಯಾವ ಸಮಸ್ಯೆ ಆಗುವುದಿಲ್ಲ. ಅವನನ್ನೊಂದು ಸರಿಯಾಗಿ ನೋಡ್ಕೊಂಡ್ರೆ ಇವತ್ತಿನವರು ನಾವು ಮಾಡಿದದ್ದನ್ನೇ ಹೃದಯ ಮಂದಿರಲ್ಲಿ ಪ್ರತಿಷ್ಠಾಪಿಸಿ ಅರ್ಚಿಸಿ ಪೂಜಿಸಿ ಮೆಚ್ಚಿಸಿಕೊಂಡವರು ನಾವಿದ್ದೇವೆ. ಜೊತೆಯಲ್ಲಿ ಒಂದು ಮಾತು ನಿನಗೆ, ನನ್ನ ಮುಂಭಾಗದಲ್ಲಿ ಬಂದು ನಮ್ಮಂತವ್ರ ಕೈಕರಡಿ ಸಿಕ್ಕಿ ಸಾಯುವುದು ಬೇಡ ನೀನು. ಹೌದಪ್ಪ, ಕೊನೆಗೂ ನೀವು ಈಶ್ವರನ ಗಾಲಡಿ ಆಗುದಂತ. ಯಾರು ನೀನು ಈಶ್ವರ ಅಂತ ಹೇಳಿದ್ಯಲ್ಲವ ನೀನು? ಆ ರೀತಿಯಾಗಿ ನಾನು ನಿನ್ನ ನೋಡ್ತೇನೆ, ಗೌರವವನ್ನು ಹಿಡಿದಲ್ಲ. ನಾವು ಆರಾಧಿಸಿಕೊಂಡು ಬಂದಿರುವ ವಿಶ್ವನಾಥ ಅಂತ ಹೇಳಿದ್ದು. ಅಲ್ಲ, ಅದೇ ಯಾಕೆ ಹೇಳು? ಯಾಕೆ ನೀನು ಹೇಳಿದೆಲ್ಲ? ನಿನಗೊಳ್ಳೆ ದೊಡ್ಡ ಗುಣ ಉಂಟು, ದೊಡ್ಡ ಗುಣ ಇದ್ದವರನ್ನು ನಾವು ಒಪ್ಪುತ್ತೇವೆ ಏನೋ ಹಾಗೆ. ನಮ್ಮನ್ನ ಎತ್ತರಕ್ಕೆ ಏರಿಸಿದಂತ ನೀನು ಕೊನೆ ಹೊಂಡಕ್ಕತ್ತಿ ಎಂದು ನಮಗೆ ಇವತ್ತು ಗೊತ್ತಾಯ್ತು. ನಿನ್ನನ್ನು ವಿಶ್ವನಾಥನಿಗೆ ಆರೋಪಿಸಿ ಹೇಳಿದ್ದಲ್ಲ, ನಿನ್ನಲ್ಲಿ ದೊಡ್ಡ ಗುಣ ಉಂಟು, ಅಲ್ಲಿಗೆ ನಾನು ಅದನ್ನು ಕತ್ತರಿಸಿದ್ದೇನೆ. ಆ ವಾಕ್ಯ ಬಂದ ದೊಡ್ಡ ಗುಣವನ್ನು ಮೊದಲೆಲ್ಲ ಕತ್ತರಿಸಿದ್ದಲ್ಲ, ಆ ವಾಕ್ಯನ ಕತ್ತರಿಸಿದ್ದೇನೆ. ಆಯ್ತು, ಮುಂದಿನ ವಾಕ್ಯ ಯಾವುದು? ಇಂತ ಒಂದು ಅವಕಾಶ ಕೊಟ್ಟು ದೇವನಿದ್ದಾನೆ, ಅವನಿಗೆ ನಾನು ನಮಸ್ಕರಿಸುತ್ತಾ ಇದ್ದದ್ದು ಧನ್ಯವಾದ ಸಮರ್ಪಣೆ ಮಾಡಿದ್ದು. ಇಲ್ಲಿವರೆಗೆ ಬಂದದ್ದು ಅಪರಾಧ ಆಯ್ತು ಎನ್ನುವ ಹಾಗೆ ಪವಿತ್ರವಾಗಿರುವ ಪಾದವನ್ನು ಹಿಡಿದು ಕ್ಷಮೆ ಕೇಳಿದ್ರೆ ಸರಿ, ಅಲ್ಲದೆ ಹೋದ ನನಗೆ ಹೇಳಿದ್ಯಲ್ಲ ಯಮನಾಲೆ ಕಟ್ಟುತ್ತೇನೆ ಎನ್ನುವ ಹಾಗೆ ಆ ಕಾರ್ಯ ನಾನು ಮಾಡಬೇಕಾದಿತ್ತು. ಇಷ್ಟು ಮಾತನಾಡುವ ಯಾರು ಗೊತ್ತುಂಟ? ಯಾರು? ಹೇಳ
ನೀನು ಈ ಕ್ಷೇತ್ರಕ್ಕೆ ಬರುವ ಮೊದಲು ಎಂತೆಂತ ಘಟಾನುಘಟಿಗಳ ಸಮೀಪ ಹೋದ್ರೆ ಅವ್ರ ಕಾಲಡ ಸಿಕ್ಕಿದ ಮಗನ ಅನ್ನಲ್ಲ ವರ್ತಮಾನ ಸಿಕ್ಕಿದೆ ನನಗೆ ಅಷ್ಟು ಗೊತ್ತಿದ್ರೆ ಸಾಕು ನಿನಗೆ ನಿನ್ನ ಪಾಡು ನನ್ನ ಕಾಲಿಗೆ ಸಿಗು ಹಾಗಾಗಿ ನೆನಪಿಟ್ಕೋ ಹೇಳ ಆನೆ ನಿಯಂತ್ರಿಸುವ ಮಾವುತ ಹೌದು ಹಾಗಂತ ಮಾವುತ ನೀವು ಆನೆಗೂ ವ್ಯತ್ಯಾಸ ಉಂಟು ನೆನಪಿಟ್ಕೋ ಅದು ವ್ಯತ್ಯಾಸ ಉಂಟು ನೀನು ಆನೆ ಆಗಿರು ನಿನ್ನನ್ನು ಪಳಗಿಸಬಹುದಾದ ಮಾವುತ ನಾನು ನೆನಪಿಟ್ಕೋ ಅದು ಒಂದು ನೆನಪಿಟ್ಕೋ ಯಾವುದು ಮಾವುತನಿಂದ ಪಳಗಿಸುವುದಕ್ಕಾಗುತ್ತದೆ ಅನ್ನೋದಕ್ಕಿಂತಲೂ ಮಾವುತನ ಕೈಯಲ್ಲಿ ಅಂಕುಶ ಬೇಕು ಅದನ್ನ ನಾನು ತಿಳ್ಕೊಳ್ತೀನಿ ಆದ್ರೆ ಅಂಕುಶವನ್ನ ಎಲ್ಲಿಗೆ ಹಾಕಿದ್ರೆ ಆನೆ ಪಳಗುತ್ತದೆ ಅನ್ನೋದು ಗೊತ್ತಿರಬೇಕು ಆ ಚಾಣಾಕ್ಷತ ನನಗುಂಟು ಅದುಂಟ ಅದು ಉಂಟು ಅಂತ ಆದ್ರೆ ಆನೆಯ ಕಿವಿ ಹಾಗೆ ತೆಳ್ಳಗಿರು ಕಿವಿ ನನ್ನದಲ್ಲ ನೀನು ಅಂಕುಶವನ್ನ ಸಮೀಪಕ್ಕೆ ತರುವಾಗ ನಿನ್ನ ಕೈಯನ್ನ ಕತ್ತರಿಸುವ ಸಾಮರ್ಥ್ಯ ಉಂಟು ಅಧಿಕ ಪ್ರಸಂಗಿ ಶರಣು ಬರ್ತೀಯ ನನಗೆ ನಿನ್ನ ನಿರೀಕ್ಷೆ ಅಲ್ಲ ಬೇಕಾದದ್ದು ನಿನ್ನ ಒಡೆಯ ಶ್ವೇತ ಕುಮಾರ ಅವನಿಗೆ ಬೇಕು ಕರೆಸೋಣ ಶ್ವೇತಕುಮಾರ್ ನಮ್ಮ ಶಿವ ಬೇಕು ಎಲ್ಲಿದ್ದಾಳೆ ಅಂತಃಪುರದಲ್ಲಿದ್ದಾಳೆ ಕಳ್ಕೊಂಡು ಬರ್ತಾ